ತುಮಕೂರು ನಮ್ದು ಒಂದು ಅಗ್ರಿ ಅನಿಮಲ್ಸ್ ಅಂತ ಒಂದು ಚಾನೆಲ್ ಇದೆ ಯೂಟ್ಯೂಬ್ ಚಾನೆಲ್ ಇದು ಯಾವ ತಳಿ ರಾಗಿ ಸರ್ ಇದು ಮೂರು ತಿಂಗಳ ರಾಗಿನಾ ಅದನ್ನ ಗಿಡ್ ರಾಗಿ ಅಂತಾರಲ್ಲ ಆತರನ ಗಿಡ್ ರಾಗಿ ಅಂತಾರಲ್ವಾ ಇದಕ್ಕೆ ಎಷ್ಟು ತಿಂಗಳು ಆಯ್ತು ಸರ್ ಹಾಕಿದು ರಾಗಿ ಪೈರು ಹಾಕಿ ಎರಡು ತಿಂಗಳು ಆಗಿದೆಯಲ್ವಾ ಮೂರು ತಿಂಗಳು ಕಟಾವಾ ಇನ್ನೊಂದು ತಿಂಗಳು ಕಟಾವ್ ಬಂದ್ಬಿಡುತ್ತೆ ಹಂಗಾರೆ ಆಗಲೇ ತೆನೆಗಳೆಲ್ಲ ಒಡೆದಿದೆ ನೋಡಿ ಅಲ್ವಾ ಕೆಲವು ತೆನೆ ಒಡೆದವೆ ಕೆಲವು ಒಣಗಿದವೆ ನಾನು ಆವಾಗ ಬಂದಿದ್ದೆ ನೀವು ಪೈರು ಹಾಕ್ತಿದ್ರಿ ನೀವು ಆವಾಗ ನಿಮ್ಮ ಹೆಸರು ಗಂಗಣ್ಣ ಗೂಳರವೆ ಅಲ್ವಾ ನೋಡದ್ನಲ್ಲ ಆ ಕಡೆ ನೋಡದಲ್ಲ ಯಾರು ಕಾಣಲಿಲ್ಲ ಗೂಳರವೆರು ನಮ್ಮ ಇವರು ಹಿರಣ್ಣರ್ ಕಾಣಲಿಲ್ಲ ಹಂಗೆ ನೀವು ಕಂಡ್ರಲ್ವಾ ಹೆಂಗು ರಾಗಿ ತನೆ ಯಾವ ರೀತಿ ಯಾವ ಹಂತಕ್ಕೆ ಬಂದಿದೆ ನೀವು ಗಂಗಣ್ಣರಲ್ವಾ ಈಗ ಇನ್ನೊಂದು ತಿಂಗಳು ಕುಯ್ಯಬೇಕು ಈಗ ಇದು ಅಷ್ಟೇ ಅಷ್ಟೇ ಏ ಒಂದು ಅರ್ಧಕ್ಕೆ ಅರ್ಧ ಬೆಳೆ ಬೆಳಿಬೋದಲ್ವಾ ಕಾಲ್ಭಾಗ ಅಷ್ಟೇ ಅಲ್ವಾ ಈ ದನಕರುಗಳಿಗೆ ಮೇವು ಆಗ್ಬೋದು ಅಲ್ವಾ ಹೌದಾ ಅಲ್ಲ ಈ ಮೇವು ಯಾರಿಗೆ ಉಪಯೋಗ ಆಗುತ್ತೆ ಈ ಮೇವು ಯಾರಿಗೆ ಉಪಯೋಗ ಆಗುತ್ತೆ ಸಕಾಲಕ್ಕೆ ಮಳೆ ಬಂದಿದ್ರೆ ಈ ವರ್ಷ ಒಳ್ಳೆ ರಾಗಿ ಬೆಳೆ ಆಗೋದು ಬಟ್ ಒಂದು ತಿಂಗಳು ಮಳೆ ಬರಲಿಲ್ಲ ಅವಾಗ ಸ್ವಲ್ಪ ಬೆಳೆ ನಷ್ಟ ಆಯ್ತು ನಾನು ಸುಮಾರು ಕಡೆ ಹಳ್ಳಿ ಕಡೆ ಹೋಗ್ತಾ ಇರ್ತೀನಲ್ಲ ಅವ್ರು ಹೇಳ್ತಿರ್ತಾರೆ ಅವರು ಸರ್ ಇದೇ ಮಳೆ ಒಂದು ತಿಂಗಳು ಮುಂಚೆ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಗೂಳರ್ವೆ ಗ್ರಾಮದಲ್ಲಿದ್ದೀನಿ ಇದು ತುಮಕೂರು ತಾಲೂಕಿಗೆ ಬರುತ್ತೆ ಇಲ್ಲಿ ರೈತರಾದ ಗಂಗಣ್ಣವರ ರಾಗಿಯ ಹೊಲದಲ್ಲಿದ್ದೀನಿ ಇವರು ಮೂರು ತಿಂಗಳು ತಳಿಯ ಗಿಡ್ ರಾಗಿಯನ್ನು ಬೆಳೆದಿದ್ದಾರೆ ಆಗಲೇ ಇದು ಎರಡು ತಿಂಗಳಾಗಿದೆ ಬೆಳೆದು ಪೈರು ಹಾಕಿ ಎರಡು ತಿಂಗಳಾಗಿದೆ ಆಗಲೇ ತೆನೆಗಳು ಕೂಡ ಬರ್ತಿದ್ದಾವೆ ಕೆಲವೊಂದು ತೆನೆಗಳು ಒಣಗಿದ್ದಾವೆ ಇನ್ನೊಂದು ತಿಂಗಳಿಗೆ ಕಟಾವು ಮಾಡಬೇಕು ಸಕಾಲಕ್ಕೆ ಮಳೆಯ ಆಗದಲ್ಲಿರೋ ಪ್ರಯುಕ್ತ ಬೆಳೆ ಬರಲಿಲ್ಲ ಅಂಥೇಳಿ ರೈತರಾದ ಗಂಗಣ್ಣವರು ನಮ್ಮ ಜೊತೆ ತಮ್ಮ ಅಭಿಪ್ರಾಯನ ಹಂಚಿಕೊಂಡ್ರು ಏನು ಅಕ್ಕಡಿ ಸಾಲು ಏನು ಹಾಕಿಲ್ವಾ ಊರೆಕಾಳೇನು ಹಾಕಿಲ್ವಾ ಹಾಕಿಲ್ಲ ಅಲ್ವಾ ಜಾಸ್ತಿ ಕಳೆ ಬೆಳೆದು ಬಿಟ್ಟಿದೆ ಅಲ್ವಾ ಈ ಅಕ್ಕಡಿ ಸಾಲಲ್ಲಿ ಅವರೆಕಾಳು ಹಾಕೋದು
ಹೌದಾ ಐದಾರ್ ತಾಲೂಕಲ್ಲಿ ರಾಗಿ ಹಾಕಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಇದಾದ್ಮೇಲೆ ಭತ್ತ ಹಾಕ್ತೀರಾ ಟಮಾಟೋ ಗಿಡ ಹ್ಮ್ 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 ಹ್